ನೋಡ್ರಿ, ನಾನು ಸೋತ್ರೂ ಎಮ್ ಎಲ್ ಸಿ ಮಾಡಿ ಮಂತ್ರಿ ಮಾಡಿದ್ರು, ಯಡಿಯೂರಪ್ಪ ನನ್ನ ಮಂತ್ರಿ ಮಾಡಿರ್ಲಿಲ್ವಾ, ಯಾಕೆ ಬೇಸರ? ಯಾಕೆ ಸಚಿವ ಸ್ಥಾನ ಬರ್ತದೆ ಈಗ ಮುಂದೆ ಏನೇನು ಆಗತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ಬಿಟ್ರೆ ಅದಾಗತ್ತ ಹೇಳಪ್ಪ ಅವ್ರು ಹೆಂಗಾಗತ್ತಣ್ಣ? ಅಲ್ಲ ಮುಂದೆ ಏನನ್ನ ಏನೇನು ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀವಲ್ಲ, ಅದಕ್ಕೆ ನಮ್ಮ ಹಿರಿಯವರು ಮಾಡಿ ಒಂದು ದಿವಸ ಮಾಡ್ತೀವಿ. ಗೊತ್ತಿಲ್ಲ ಬಾಲಕೃಷ್ಣ ಅವ್ರು ಕೇಳ್ಬೇಕು. ರಾಮನಗರ ಜಿಲ್ಲೆಯಲ್ಲಿ ಏ ನಾವೇ ಪ್ರಬಲವಾಗಿದ್ದೀವಲ್ಲ ಅಣ್ಣ, ಈಗ ರಾಮನಗರ ಜಿಲ್ಲೆಯಲ್ಲಿ ಅದೆಲ್ಲ ಗಂಗಾಧರ್ ಮಾಧ್ಯಮದಲ್ಲಿ ಹೇಳಿ ವಿಚಾರ ಅಣ್ಣ ಇವೆಲ್ಲ. ಅವರು ಆ ಭ್ರಮೆಯಿಂದ ಪಾಪ ಆಚೆ ಬರಬೇಕು, ಅವ್ರಿಗೂ ಗೊತ್ತಿದೆ ಏನಾಗಲ್ಲ ಅಂತ ಜನಗಳಿಗೆ ಪುನಃ ನಂಬಿಸೋದು. ಯಾಕೆಂದರೆ ಅವ್ರನ್ನ ನಂಬ್ಕೊಂಡು ಬಂದಂಥ ಜನ 40-50 ವರ್ಷದಿಂದ ಹಳೆ ಮೈಸೂರು ಭಾಗದಲ್ಲಿ ಇದ್ದರು, ಆ ಒಂದು ಜನ್ರೇಷನ್ ಇತ್ತು, ಇವತ್ತು ಜನ್ರೇಷನ್ ಬದಲಾವಣೆ ಆಗ್ತಾಯಿದೆ. ಅವ್ರು ಏನೇ ನೆಮ್ಸಕ್ಕೆ ಹೋದ್ರೂ ಕೂಡ ಅದು ಸಕ್ಸಸ್ ಆಗ್ತಾ ಇಲ್ಲ, ಬೆಳೆದೇ 2-3 ಚುನಾವಣೆ ತಾವೆಲ್ಲ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಅವ್ರ ವಿಚಾರವೂ ಇಲ್ಲ, ಭಾರತೀಯ ಜನತಾ ಪಾರ್ಟಿ ನಾವು ಪ್ರಬಲವಾಗಿದ್ದೀವಿ, ಮುಂದಿನ ಚುನಾವಣೆಯಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಭಾಳ ವಿಚಾರದಲ್ಲಿ ಏನು ಲ್ಯಾಪ್ಸಸ್ ಇವತ್ತು ನಾವು ನೋಡ್ತಾ ಇದ್ದೀವಿ, ಸಣ್ಣ ಪುಟ್ಟ ಲ್ಯಾಪ್ಸಸ್ನ ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಆಡಳಿತ ಕೊಡ್ತೀವಿ. ಧನ್ಯವಾದ. ಮುಖ್ಯಮಂತ್ರಿಗಳ ಹಳೆ ಕ್ಷೇತ್ರಕ್ಕೆ ಈಗ ಬಿಲಾತೋಡ್ ಆಯಿತು, ಅದೇನು ತೊಂದರೆ ಇಲ್ಲ. ಇವಾಗ ಅದ್ದೂರಿಯಾಗಿ ರಾಮನಗರ ಟೌನ್ನಲ್ಲೂ ಕೂಡ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮಗಳಿಗೂ ಕೂಡ ರಾಮನಗರದಲ್ಲಿ ಹೋಗ್ತೀವಿ. ರಾಮನ ಹೆಸರಿನಿರ್ತಕ್ಕಂಥ ರಾಮನಗರ ಜಿಲ್ಲೆಯಲ್ಲಿ BJP ಆಧಿಪತ್ಯವನ್ನು ಸ್ಥಾಪನೆ ಮಾಡ್ತದೆ. ಇನ್ನೂ ಟೈಮ್ ಇದೆ, ಸ್ವಲ್ಪ ಇನ್ನೊಂದು 2-3 ತಿಂಗಳು ಮತ್ತೆ ನಿಮ್ಮನ್ನು ಕರೆದು ವಿಸ್ತಾರವಾಗಿ ನಾನು ಚರ್ಚೆ ಮಾಡ್ತೀನಿ. ಧನ್ಯವಾದ. ಹಬ್ಬ ದೇಶಪ್ರೇಮಿ, ಆದರೆ ಯಾವುದೇ ರೀತಿಯ ಡಿಸ್ಪ್ಯೂಟ್ ಇಲ್ಲ. ನಾನಿವತ್ತು ಕುವೆಂಪುರವರು ಒಂದು ಬರೆದಂಥ ಇದನ್ನು ನಾನೀಗ ಪೇಪರಲ್ಲಿ ನೋಡ್ಕೊಂಬರ್ತಾ ಇದ್ದೆ. ಹಾಗಾಗಿ ನಮ್ಮ ಪಕ್ಷ ಏನು ಆದೇಶ ಕೊಡುತ್ತೋ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತೀನಿ. ಧನ್ಯವಾದ.